Hello guys, welcome to Vedant Patashale. Thank you so much for your subscription. Yara subscribe markundidira tumbane thank you. Yara yara first time namma channel na visit maartta idira daivittu subscribe markoli. Navili one particular exam athwa one particular concept anta nimge helikodala. Ella reetiya exams ge nimge help aagu reetiyalli naavu nimge illi teach maartivi. This is the WhatsApp number and email ID of Vedant Patashale. ನಿಮಗೆ ಯಾವುದಾದ್ರೂ ಕ್ವೆಶನ್ಸ್ ಡೌಟ್ ಇದ್ದು ಸಾಲ್ವ್ ಮಾಡೋದಕ್ಕೆ ಕಷ್ಟ ಅನ್ನಿಸ್ತಾ ಇದೆ ಅಂದರೆ ಈ ಪರ್ಟಿಕ್ಯುಲರ್ ವಾಟ್ಸಪ್ ನಂಬರ್ ಅಥವಾ ಇಮೇಲ್ ಐಡಿಗೆ ನಿಮ್ಮ ಕ್ವೆಶನ್ಸ್ ಡೌಟ್ಸ್ ಕ್ವೈರೀಸ್ ಏನೇ ಇದ್ದರೂ ಅದನ್ನು ಕಳಿಸಿ ಆದಷ್ಟು ಬೇಗ ಸಾಲ್ವ್ ಮಾಡಿ ನಿಮಗೆ ರಿಪ್ಲೈ ಮಾಡ್ತೀವಿ. ಅವಶ್ಯಕತೆ ಏನಾದರೂ ಬಿತ್ತು ಅಂತ ಅಂದರೆ ಅದರ ಬೇಸಿಸ್ ಮೇಲೆ ವಿಡಿಯೋ ಕೂಡ ಮಾಡ್ತೀವಿ. ವೇದಾಂತ್ ಪಾಠಶಾಲೆಯಲ್ಲಿ ಇವಾಗ ನಾವು PSI ಸೆಷನ್ಸ್ನ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಏನೇನ ಡಿಸ್ಕಸ್ ಮಾಡ್ತಾ ಇದ್ದೀವಿ, ನಾವಿಲ್ಲಿ ಪೇಪರ್ ಒನ್ ಜೊತೆಯಲ್ಲಿ ಪೇಪರ್ ಟೂ ಎರಡೂ ಕೂಡ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಕರೆಕ್ಟ್ ಅಲ್ವಾ? ಸೊ ಅದೇ ರೀತಿಯ ಕಾನ್ಸೆಪ್ಟ್ ಬೇಸ್ ಮೇಲೆ ಪ್ರತಿದಿನ ಒಂದೊಂದನ್ನ ಕಲಿತಾ ಇದ್ದೀವಿ. ನಿನ್ನೆ ಕಲ್ತ್ವಿ ಜನರಲ್ ಸ್ಟಡೀಸ್, ಇಸ್ ದಿಸ್ ಕ್ಲಿಯರ್? ಓಕೆ, ಸೊ ನಿನ್ನೆ ಜನರಲ್ ಸ್ಟಡೀಸ್ ಆಗಿತ್ತು. ಸೊ ಇವತ್ತು ಕಲಿತಾ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬನ್ನಿ ನೋಡೋಣ ಯಾವ ಕಾನ್ಸೆಪ್ಟ್ ಆಗುತ್ತೆ ಅಂತ. ಇವತ್ತು ನಾನು ತಗೊಂಡ್ ಬಂದಿದ್ದೀನಿ ಟ್ರಾನ್ಸ್ಲೇಷನ್ ಆಫ್ ಸೆಂಟೆನ್ಸಸ್, ಮತ್ತೆ ಇದು ಟ್ರಾನ್ಸ್ಲೇಷನ್ ಆಫ್ ಸೆಂಟೆನ್ಸಸ್ ಅಲ್ಲಿ ಫೋರ್ತ್ ಪಾರ್ಟ್ ಆಗಿದೆ, ನಾಲ್ಕನೇ ಭಾಗ. ಇಲ್ಲಿವರೆಗೆ ಮೂರು ಕಂಪ್ಲೀಟ್ ಮಾಡಿದ್ದೀವಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಇದ್ರ ಬಗ್ಗೆ ಇನ್ನಷ್ಟು ತಿಳ್ಕೋಬೇಕು ಅಂತಂದ್ರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಏನಿದೆ ಅಲ್ಲಿ ಹೋಗಿ ಚೆಕ್ ಮಾಡಿ. ನಾನು ಸಪ್ರೇಟ್ ಆಗಿ PSIಗೆ ಅಂತಾನೆ ನಿಮ್ಗೆ ಸಪ್ರೇಟ್ ಎಲ್ಲ ಕ್ರಿಯೇಟ್ ಮಾಡಿ ಇಟ್ಟಿದ್ದೀನಿ ಅಲ್ಲಿ. ಜಸ್ಟ್ ನೀವು ಹೋಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆ ಪರ್ಟಿಕ್ಯುಲರ್ ವಿಡಿಯೋಗೆ ನಿಮ್ಮನ್ನ ತಗೊಂಡು ಹೋಗುತ್ತೆ. ಓಕೆ, ಸೊ ಇನ್ನಷ್ಟು ಇದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಏನೇನು ಅಲ್ಲಿದೆ ಕಂಟೆಂಟ್ ಅದ್ರ ಮೇಲೆ ಚೂರು ಗಮನ ಕೊಡಿ. ಓಕೆ, ಸೊ ಬನ್ನಿ ಇವತ್ತಿನ ಟ್ರಾನ್ಸ್ಲೇಷನ್ ಆಫ್ ಸೆಂಟೆನ್ಸಸ್ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನೊಂಚೂರು ಲೆವೆಲ್ ಜಾಸ್ತಿ ತೊಗೊಂಡು ಬಂದಿದ್ದೀನಿ. ಯಾಕೆ ಜಾಸ್ತಿ ತೊಗೊಂಡು ಬಂದಿದ್ದೀನಿ ಅಂತ ಅಂದರೆ ಎಕ್ಸಾಮಲ್ಲಿ ನಾನು ತ್ರೀ ಕ್ಲಾಸಸ್ ಅಥವಾ ತ್ರೀ ಸೆಷನ್ಸ್ ಏನು ನಿಮಗೆ ಮಾಡಿದ್ದೀನಿ ಅದು ತುಂಬ ಬೇಸಿಕ್ ಲೆವೆಲಲ್ಲಿ ಹೇಳಿದ್ದೀನಿ. ಓಕೆ, ಬಟ್ ಇವಾಗ ಒಂಚೂರು ಲೆವೆಲ್ ಜಾಸ್ತಿ ಹೇಳ್ತಾ ಇದ್ದೀನಿ ಸೊ ದಟ್ ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತ. ಓಕೆ, ಸೊ ಬನ್ನಿ ನೋಡೋಣ. ಇವತ್ತು ಟ್ರಾನ್ಸ್ಲೇಷನ್, ಪ್ರೀವಿಯಸ್ ಟ್ರಾನ್ಸ್ಲೇಷನ್ ಇಂಗ್ಲಿಷ್ನಿಂದ ಕನ್ನಡಗೆ ಇತ್ತು, ಇವಾಗ ನಾನು ತಂದಿರೋದು ಕನ್ನಡದಿಂದ ಇಂಗ್ಲಿಷಿಗೆ. ಓಕೆ, ಸೊ ಬನ್ನಿ ನೋಡೋಣ ಕನ್ನಡದಲ್ಲಿದೆ, ಇದನ್ನು ನಾವು ಇಂಗ್ಲಿಷ್ಗೆ ಯಾವ ರೀತಿ ಟ್ರಾನ್ಸ್ಲೇಟ್ ಮಾಡುವುದು ಅಂತ. ಓಕೆ, ಒಬ್ಬ ಉದ್ಯಮಿಯು ತನ್ನ ಉದ್ಯಮವನ್ನು ಸ್ಥಾಪಿಸಲು ಕೈಗೊಳ್ಳುವ ಕ್ರಿಯೆಗಳನ್ನು ಉದ್ಯಮಗಾರಿಕೆ ಎನ್ನುತ್ತೇವೆ. ಇಲ್ಲಿ ಗಮನ ಕೊಡಬೇಕಾಗಿರೋದು ಉದ್ಯಮಿಯು, ಉದ್ಯಮಿಯನ್ನು ಸ್ಥಾಪಿಸಲು ಕೈಗೊಳ್ಳುವ ಕ್ರಿಯೆಗಳನ್ನು ಉದ್ಯಮಗಾರಿಕೆ. ಸೊ ಎಲ್ಲ ಚೇಂಜ್ ಆಗುತ್ತೆ, ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಸೊ ನಾನು ನಿಮ್ಗೆ ಪ್ರಿವಿಯಸ್ ಅಲ್ಲಿ ಹೇಳ್ಕೊಟ್ಟಾಗ ಯಾವ ರೀತಿ ಹೇಳ್ಕೊಟ್ಟಿದ್ದೆ, ಅರ್ಧ ಅಲ್ಲಿರೋದನ್ನೇ ನಾವು ಬರಿತಾ ಇದ್ವಿ, ಇನ್ನರ್ಧ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಆ ತರ ಅಲ್ಲ, ಏನಿದೆ ಅಷ್ಟೂ ನೀವು ಟ್ರಾನ್ಸ್ಲೇಟ್ ಮಾಡ್ಬೇಕಾಗತ್ತೆ, ಅರ್ಥ ಆಗ್ತಾ ಇದೆಯಾ? ಸೊ ಉದ್ಯಮಿ ಅಂತ ಕನ್ನಡದಲ್ಲಿ ಹೇಳ್ತೀವಿ, ಅದನ್ನೇ ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತೀವಿ ಅದ್ ಇಂಪಾರ್ಟೆಂಟ್ ಆಗುತ್ತೆ, ಅರ್ಥ ಆಗ್ತಾ ಇದೆಯಾ? ಸಪೋಸ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಬರ್ಕೊಳ್ಳಿ, ಉದ್ಯಮಿ ಅಂತ ಅಂದ್ರೆ ಎಂಟ್ರಪ್ರಿನರ್ ಅಂತ ಹೇಳ್ತೀವಿ, ಅರ್ಥ ಆಗ್ತಾ ಇದೆಯಾ? ಹೇಳ್ತಾ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಬರ್ಕೊಳ್ಳಿ. ಉದ್ಯಮಿ ಅಂತಂದ್ರೆ ಎಂಟ್ರಪ್ರಿನರ್. ಓಕೆ, ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಉದ್ಯಮಿ ಅಂತಂದ್ರೆ ಎಂಟ್ರಪ್ರಿನರ್. ತನ್ನ ಉದ್ಯಮೆಯನ್ನು ಸ್ಥಾಪಿಸಲು ಅಂತ ಇದೆ, ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು? ಇಸ್ ದಿಸ್ ಕ್ಲಿಯರ್? ಉದ್ಯಮಿ ಅಂತಂದ್ರೆ ಬಿಸ್ನೆಸ್ ಅಂತ ಹೇಳ್ಬೋದು, ಎಂಟರ್ಪ್ರೈಸ್ ಅಂತ ಹೇಳ್ಬೋದು, ಯಾವ ರೀತಿ ಆದ್ರೂ ಹೇಳಬಹುದು. ಇಸ್ ದಿಸ್ ಕ್ಲಿಯರ್ ಗೈಸ್? ಅರ್ಥ ಆಗ್ತಾ ಇದೆಯಾ? ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಇದನ್ನ ಎಂಟರ್ಪ್ರೈಸ್ ಅಂತ ಹೇಳ್ಬಹುದು ಅಥವಾ ಬಿಸ್ನೆಸ್ ಅಂತ ಹೇಳ್ಬಹುದು, ಅರ್ಥ ಆಗ್ತಾ ಇದೆಯಾ? ಸ್ಥಾಪಿಸಲು ಕೈಗೊಳ್ಳುವ ಕ್ರಿಯೆಗಳನ್ನು ಉದ್ಯಮಗಾರಿಕೆ ಎನ್ನುತ್ತೇವೆ. ಸೊ ಅಗೇನ್ ಉದ್ಯಮಗಾರಿಕೆ ಅನ್ನೋ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಸೊ ಇಲ್ಲಿ ನಿಮ್ಗೆ ಮೇ ಬಿ ಹೊಸ ವರ್ಡ್ ಇರ್ಬೋದು, ಇದೆಲ್ಲ ತೀರಾ ಇಂಪಾರ್ಟೆಂಟ್ ಆಗುತ್ತೆ, ದಯವಿಟ್ಟು ಗಮನ ಕೊಡಿ. ಸೊ ಬನ್ನಿ ನೋಡೋಣ ಯಾವ ರೀತಿ ಇದರ ಟ್ರಾನ್ಸ್ಲೇಷನ್ ಮಾಡೋದು ಅಂತ. ಎಂಟ್ರಪ್ರಿನರ್ಶಿಪ್ ಈಸ್ ಎ ಪ್ರೋಸೆಸ್ ಆಫ್ ಆಕ್ಷನ್ ಆಫ್ ಎನ್ ಎಂಟ್ರಪ್ರಿನರ್ ಹೂ ಅಂಡರ್ಟೇಕ್ಸ್ ಟು ಎಸ್ಟಾಬ್ಲಿಷ್ ಹಿಸ್ ಎಂಟರ್ಪ್ರೈಸ್. ನಾನು ನಿಮ್ಗೆ ಹೇಳಿದೆ ಏನಂತ, ಎಂಟರ್ಪ್ರೈಸ್ ಅಂತ ಅಂದ್ರೆ ಏನಂತ ಹೇಳಿದೆ ನಾನು ನಿಮ್ಗೆ
ಉದ್ಯಮಿ ಅಂತ ಹೇಳಿದೆ. ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು? ಅದಾದ್ಮೇಲೆ ನೆಕ್ಸ್ಟ್ ಎಂಟ್ರಪ್ರಿನರ್ ಅಂತಾನೂ ಕೂಡ ಹೇಳಿದೆ, ಅದೇನಾಗುತ್ತೆ ಉದ್ಯಮಿ ಆಗುತ್ತೆ. ಇಸ್ ದಿಸ್ ಕ್ಲಿಯರ್? ನಿಮ್ಗೆ ಏನಾದ್ರೂ ಇದು ಹೊಸದು ಅಂದ್ರೆ ದಯವಿಟ್ಟು ಬರ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಉದ್ಯಮಗಾರಿಕೆ ಅಂತ ಅಂದ್ರೆ ಎಂಟ್ರಪ್ರಿನರ್ ಶಿಪ್ ಆಗುತ್ತೆ. ಇಸ್ ದಿಸ್ ಕ್ಲಿಯರ್? ಓಕೆ. ಸೊ ಇಲ್ಲಿ ಇನ್ನ ಏನೇನ್ ವರ್ಡ್ಸ್ ಇದೆ ನೋಡೋಣ ಬನ್ನಿ. ಸ್ಥಾಪಿಸಲು ಕೈಗೊಳ್ಳುವ ಕ್ರಿಯೆಗಳನ್ನು, ಸ್ಥಾಪಿಸಲು ಕೈಗೊಳ್ಳುವ ಕ್ರಿಯೆ ಅಂತ ಬಂದಾಗ ಕ್ರಿಯೆ ಅಂತಂದ್ರೇನು, ನಾವು ಮಾಡೋ ಕೆಲಸನೇನಂತ ಹೇಳ್ತೀವಿ ಕ್ರಿಯೆ. ಸೊ ಕ್ರಿಯೆ ಅಂತಂದ್ರೆ ಏನಾಗುತ್ತೆ, ಆಕ್ಷನ್ ಆಗುತ್ತೆ. ಸ್ಥಾಪಿಸಲು ಅಂತಂದ್ರೆ ಅಂಡರ್ಟೇಕ್ಸ್ ಅಂತ ಹೇಳಬಹುದು, ಅರ್ಥ ಆಗ್ತಾ ಇದೆಯಾ? ಕೈಗೊಳ್ಳುವ ಅಂತಂದ್ರೆ ಎಸ್ಟಾಬ್ಲಿಷ್ ಅಂತ ಹೇಳಬಹುದು. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೇನಾದ್ರೂ ಅವಶ್ಯಕತೆ ಇದೆ ಅಂತಂದ್ರೆ ನೀವು ಈ ರೀತಿ ನೋಟ್ಸ್ ನ ಮಾಡ್ಕೋಬಹುದು. ಎಕ್ಸಾಂಪಲ್, ಉದ್ಯಮಿ. ಸೊ ಉದ್ಯಮಿ ಅಂದ್ರೆ ಏನ್ ಅಂತ ಬರಿಬಹುದು ನಾನು, ಎಂಟರ್ಪ್ರಿನರ್ ಅಂತ ಬರೀಬಹುದು. ಕಾನ್ಸೆಪ್ಟ್ ಕ್ಲಿಯರ್ ಅರ್ಥ ಆಯ್ತಾ? ಆದ್ರೆ ನೆಕ್ಸ್ಟ್ ಇನ್ನೇನಿದೆ, ಕ್ರಿಯೆ ಅಂತ ಇದೆ. ಸಪೋಸ್ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಈ ರೀತಿ ಮಾಡಬಹುದು. ಕ್ರಿಯೆ ಅಂತ ಅಂದ್ರೆ ಏನಂತ ಬರ್ಕೊಳ್ಳಿ, ಆಕ್ಷನ್ ಅಂತ ಬರ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಹೊಸ ಹೊಸ ವರ್ಡ್ಸ್ ನ ನೀವೇನಾದ್ರೂ ದಿನ ಕಲಿತಾ ಇದ್ದೀರಾ ಅಂತಂದ್ರೆ ಟ್ರಾನ್ಸ್ಲೇಷನ್ ಆಫ್ ಸೆಂಟೆನ್ಸಸ್ ಅನ್ನೋ ಕಾನ್ಸೆಪ್ಟ್ ತುಂಬಾನೇ ಈಸಿ ಆಗುತ್ತೆ. ನಾನು ನಿಮ್ಗೆ ಈ ಮುಂಚೆನೂ ಹೇಳಿದ್ದೀನಿ, ಡಿಕ್ಷನರಿ ಓದಿ, ಕನ್ನಡ ಇಂದ ಇಂಗ್ಲಿಷ್ ಅಥವಾ ಇಂಗ್ಲಿಷ್ ಟು ಕನ್ನಡ ಯಾವ್ದಾದ್ರೂ ಪರವಾಗಿಲ್ಲ, ಒಟ್ನಲ್ಲಿ ಓದಿ. ಸೊ ದಟ್ ನಿಮ್ಗೆ ಈ ತರ ಹೊಸ ವರ್ಡ್ಸ್ ಗಳ ಪರಿಚಯ ಆಗುತ್ತೆ. ಇಸ್ ದಿಸ್ ಕ್ಲಿಯರ್ ಗೈಸ್? ಅರ್ಥ ಆಗಿದೆಯಾ? ಎಸ್. ಸೊ ಮುಂದಿನ ಟ್ರಾನ್ಸ್ಲೇಷನ್ ಕಡೆ ಹೋಗ್ತಾ ಇದ್ದೀನಿ ನಾನು. ಉದ್ಯಮಗಾರಿಕೆಯು ಒಂದು ಸೃಜನಾತ್ಮಕ ಚಟುವಟಿಕೆಯಾಗಿದೆ. ಇದು ಏನೂ ಇಲ್ಲದುದನ್ನು ಏನಾದರೊಂದಾಗುವ ಸೃಜಿಸುವ ಸಾಮರ್ಥ್ಯವಾಗಿದೆ. ಅಗೇನ್ ಏನ್ ಬಂದಿದೆ ನಮ್ಗೆ ಇಲ್ಲಿ, ಉದ್ಯಮಗಾರಿಕೆ ಅಂತ ಬಂದಿದೆ. ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು? ಸೊ ಇಂಪಾರ್ಟೆಂಟ್ ಆಗುತ್ತೆ, ಬನ್ನಿ ನೋಡೋಣ ಯಾವ ರೀತಿ ಅಂತ. ಉದ್ಯಮಗಾರಿಕೆ ಅಂದ್ರೆ ಎಂಟರ್ಪ್ರಿನರ್ಶಿಪ್ ಅಂತ ನಾವು ಈ ಹಿಂದೆ ಡಿಸ್ಕಸ್ ಮಾಡಿದ್ವಿ, ಕರೆಕ್ಟ್ ಅಲ್ವಾ? ಸೃಜನಾತ್ಮಕ ಚಟುವಟಿಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೃಜನಾತ್ಮಕ ಅಂತ ಅಂದ್ರೆ ಹೊಸದಾಗಿ ಏನಾದ್ರೂ ನಾವು ಏನಾದ್ರೂ ಮಾಡ್ತಾ ಇರೋದು ಹೊಸದಾಗಿ, ಅದನ್ನ ಇಂಗ್ಲಿಷ್ ನಲ್ಲಿ ಏನಂತ ಹೇಳ್ತೀವಿ, ಕ್ರಿಯೇಟಿವ್. ಏನಾದ್ರೂ ನೀವು ಹೊಸದಾಗಿ ಮಾಡಿದ್ರಿ ಅಂದ್ರೆ ಅದನ್ನ ತುಂಬಾ ಕ್ರಿಯೇಟಿವ್ ಆಗಿ ಮಾಡಿದಿರಾ ಅಂತ ಹೇಳ್ತಾರೆ ಯಾರಾದ್ರೂ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಸೊ ಈ ರೀತಿ ಚಟುವಟಿಕೆ ಏನಿದೆ ಇಲ್ಲಿ, ಚಟುವಟಿಕೆ ಅಂದ್ರೆ ಆಕ್ಟಿವಿಟಿ ಅಂತ ಹೇಳ್ತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಚಟುವಟಿಕೆ ಅಂತಂದ್ರೆ ಆಕ್ಟಿವಿಟಿ ಅಂತ ಹೇಳ್ತೀವಿ. ಓಕೆ. ಉದ್ಯಮಗಾರಿಕೆ ಆಲ್ರೆಡಿ ನಾನು ನಿಮ್ಗೆ ಈ ಲಾಸ್ಟ್ ಪ್ರಿವಿಯಸ್ ಏನ್ ನೋಡಿದ್ವಿ ಅದ್ರ ಹೇಳ್ದೆ ನಾನು, ಏನಂತ ಹೇಳ್ಬೋದು, ಎಂಟರ್ಪ್ರಿನರ್ಶಿಪ್ ಅಂತ ಹೇಳ್ಬಹುದು. ಸೊ ಸೃಜನಾತ್ಮಕ ಅಂತ ಅಂದ್ರೆ ಕ್ರಿಯೇಟಿವ್, ಏನೋ ಹೊಸದಾಗಿ ಮಾಡೋದು, ಅದನ್ನೇನಂತ ಹೇಳ್ತೀವಿ, ಸೃಜನಾತ್ಮಕ ಅಂತ ಹೇಳ್ತೀವಿ. ಅರ್ಥ ಆಗಿದೆಯಾ? ಇಟ್ ಈಸ್ ದ ಎಬಿಲಿಟಿ ಟು ಕ್ರಿಯೇಟ್ ಅಂಡ್ ಬಿಲ್ಡ್ ಸಮಥಿಂಗ್. ಇದು ಏನು ಇಲ್ಲದನ್ನು ಏನಾದರೊಂದಾಗಿಸುವ ಸೃಜಿಸುವ ಸಾಮರ್ಥ್ಯವಾಗಿದೆ. ಏನು ಇಲ್ಲದೆ ಇರೋದನ್ನ ಹೊಸದಾಗಿ ನಾವೇನೋ ಮಾಡೋದು, ಅದನ್ನೇನಂತ ಹೇಳ್ತಾ ಇದ್ದಾರೆ ನೋಡ್ಕೊಳ್ಳಿ. ಇಟ್ ಈಸ್ ದ ಎಬಿಲಿಟಿ ಟು ಕ್ರಿಯೇಟ್ ಅಂಡ್ ಬಿಲ್ಡ್ ಸಮಥಿಂಗ್. ಏನು ಇಲ್ಲ ಅಲ್ಲಿ. ಸೊ ನನ್ನ ಎಬಿಲಿಟಿ ಏನಾಗುತ್ತೆ, ಏನೋ ಒಂದು ನಾನು ಕ್ರಿಯೇಟ್ ಮಾಡಿ ಅದನ್ನ ನಾನು ಬೆಳೆಸ್ಕೊಂಡು ಹೋಗ್ಬೇಕಾಗತ್ತೆ. ಅರ್ಥ ಆಯ್ತಾ? ಸೊ ಈ ರೀತಿಯಲ್ಲಿ ಇದು ಟ್ರಾನ್ಸ್ಲೇಷನ್ ಆಗಿದೆ. ಇಸ್ ದಿಸ್ ಕ್ಲಿಯರ್ ಗೈಸ್? ಅರ್ಥ ಆಗಿದೆಯಾ? ಓಕೆ, ಮುಂದಿನ ಟ್ರಾನ್ಸ್ಲೇಷನ್ ಕಡೆ ಹೋಗ್ತಾ ಇದ್ದೀನಿ. ಇದು ಬೇರೆಯವರಿಂದ ಕಷ್ಟ ಸಾಧ್ಯ, ಗೊಂದಲಮಯ, ವಿರೋಧಾತ್ಮಕ ಮತ್ತು ಅಸ್ತವ್ಯಸ್ತೆಯಿಂದ ಕೂಡಿದ ಒಂದು ಅವಕಾಶವನ್ನು ಗುರುತಿಸಿ ಅದನ್ನು ಕಾರ್ಯರೂಪಕ್ಕೆ ತರುವುದಾಗಿದೆ. ಸೊ ಇಲ್ಲಿ ನೋಡ್ಕೊಳ್ಳಿ, ಯಾರಾದ್ರೂ ಒಬ್ರು ಹೇಳ್ತಾ ಇರ್ತಾರೆ ತೀರಾ ಕಷ್ಟ ಇದೆ ಅಂತ. ಕಷ್ಟ ಅಂದ್ರೆ ಇಂಗ್ಲಿಷ್ ಅಲ್ಲಿ ಏನಂತ ಹೇಳಬಹುದು, ಡಿಫಿಕಲ್ಟ್ ಅಂತ ಹೇಳಬಹುದು. ಅರ್ಥ ಆಗ್ತಾ ಇದೆ? ಸಿಂಪಲ್ ಆಗಿ ತಗೊಂಡೋಗ್ತಾ ಇದೀನಿ ನಾನು, ತೀರಾ ದೊಡ್ಡದೇನ್ ಬೇರೆ ಬೇರೆ ವರ್ಡ್ಸ್ ಅಂತ ಏನು ಹೇಳ್ತಾ ಇಲ್ಲ. ಸೊ ಕಷ್ಟ ಅಂತಂದ್ರೆ ಏನಂತ ಹೇಳಬಹುದು, ಕಷ್ಟ ಅಂತಂದ್ರೆ ಡಿಫಿಕಲ್ಟ್, ಅದನ್ನೇನಂತ ಹೇಳಬಹುದು, ಕಷ್ಟ ಅಂತ ಹೇಳಬಹುದು. ಅರ್ಥ ಆಗ್ತಾ ಇದೆಯಾ? ಗೊಂದಲ, ಗೊಂದಲ ಅಂತಂದ್ರೆ ಕನ್ಫ್ಯೂಷನ್. ನಮ್ಗೆ ಯಾವ್ದಾದ್ರು ಒಂದ್ ವಿಷಯದಲ್ಲಿ ಕನ್ಫ್ಯೂಷನ್ ಇರುತ್ತೆ, ಈ ಗವರ್ಮೆಂಟ್ ಎಕ್ಸಾಮ್ ತಗೊಳ್ಳ, ಬೇರೆ ಗವರ್ಮೆಂಟ್ ಎಕ್ಸಾಮ್ ತಗೊಂಡ್ಲ, ಇದ್ರಲ್ಲಿ ತಗೊಂಡ್ರೆ ಯಾವ ರೀತಿಯಾಗಿ ನನ್ನ ಫ್ಯೂಚರ್ ಬಿಲ್ಡ್ ಆಗುತ್ತೆ. ಎಕ್ಸಾಂಪಲ್, ಬ್ಯಾಂಕಿಂಗ್ ತಗೊಂಡ್ರೆ ಯಾವ ರೀತಿ ನನ್ನ ಫ್ಯೂಚರ್ ಬಿಲ್ಡ್ ಆಗುತ್ತೆ, ಪೊಲೀಸ್ ಕೆಲ್ಸಕ್ಕೆ ಹೋದ್ರೆ ಯಾವ ರೀತಿ ಕೆಲ್ಸ ನನ್ನ ಫ್ಯೂಚರ್ ಬಿಲ್ಡ್ ಆಗುತ್ತೆ. ಸೊ ಕೆಲವರಿಗೆ ತುಂಬಾ ಕನ್ಫ್ಯೂಷನ್ ಇರುತ್ತೆ, ನಾನು ಆ ಕಡೆ ಹೋಗ್ಲಾ ಈ ಕಡೆ ಹೋಗ್ಲಾ, ಯಾವ ಕಡೆ ಹೋಗ್ಲಿ, ಯಾವ್ದ್ರಲ್ಲಿ ಚೆನ್ನಾಗಿದೆ ಅಂತ. ಬಿಕಾಸ್ ಬ್ಯಾಂಕಿಂಗ್ ವರ್ಕ್ ಅಂತ ಬಂದಾಗ ಆಫೀಸ್ ವರ್ಕ್ ಅದು, ಕರೆಕ್ಟಾ? ಅದೇ ನೀವು ಪೊಲೀಸ್ ಅಂತ ಬರ್ತಾ ಇದ್ದೀರಾ ಅಂದ್ರೆ ಫೀಲ್ಡ್ ವರ್ಕ್, ಅಂದ್ರೆ ಹೊರಗಡೆ ಹೋಗ್ಬೇಕಾಗುತ್ತೆ, ಆಫೀಸ್ ಅಲ್ಲಿ ಇರ್ಬೇಕಾಗತ್ತೆ. ಸೊ ಈ ರೀತಿಯಾದ ಕನ್ಫ್ಯೂಷನ್ಸ್ ಇರುತ್ತೆ.
ಸೊ ಅದನ್ನ ಕನ್ಫ್ಯೂಷನ್ ಅನ್ನ ಕನ್ನಡದಲ್ಲಿ ಏನಂತ ಹೇಳ್ತೀವಿ, ಗೊಂದಲ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಿದೆ ನೋಡ್ಕೊಳ್ಳಿ, ವಿರೋಧಾತ್ಮಕ. ಸೊ ವಿರೋಧಾತ್ಮಕ ಅಂತಂದ್ರೆ ನನಗೆ ಇಷ್ಟ ಇಲ್ಲದೆ ಇರೋದು, ಅಂದ್ರೆ ವಿಚ್ ಈಸ್ ಆಪೋಸಿಟ್ ಟು ಮೈ ಥಿಂಕಿಂಗ್ ಅಂತ ಹೇಳಬಹುದು. ಅರ್ಥ ಆಗ್ತಾ ಇದೆಯಾ? ಅಸ್ತವ್ಯಸ್ತೆ, ಅಸ್ತವ್ಯಸ್ತತೆ. ಓಕೆ, ಅಸ್ತವ್ಯಸ್ತತೆ ಅಂತಂದ್ರೆ ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆಗಿ ಇಲ್ಲದೆ ಇರೋದನ್ನ ನಾವೇನಂತ ಹೇಳಬಹುದು, ಅಸ್ತವ್ಯಸ್ತತೆ ಅಂತ ಹೇಳಬಹುದು. ಕೂಡಿದ ಒಂದು ಅವಕಾಶವನ್ನು ಗುರುತಿಸಿ ಅದನ್ನು ಕಾರ್ಯರೂಪಕ್ಕೆ ತರುವುದಾಗಿದೆ. ಕಾರ್ಯರೂಪಕ್ಕೆ ಅಂತ ಅಂದ್ರೆ ಏನ್ ನಾವು ಕೆಲಸ ಮಾಡ್ತಾ ಇರ್ತೀವಿ ಅಂದ್ರೆ, ನನ್ ಸಾವಿರ ಹೇಳ್ಬೋದು ಅದ್ ಮಾಡೋಣ ಇದ್ ಮಾಡೋಣ ಅಂತೆಲ್ಲ ಹೇಳ್ಬೋದು, ಹೇಳೋದಷ್ಟೇ ಅಲ್ಲ, ಅದನ್ನ ನಾನೇನ್ ಮಾಡ್ಬೇಕು ಅಂತಂದ್ರೆ ಫಿಸಿಕಲ್ ಎಕ್ಸಿಸ್ಟೆನ್ಸ್ ತರಬೇಕಾಗತ್ತೆ. ಎಕ್ಸಾಂಪಲ್ ನಮ್ಮ ಚಾನಲ್. ಈಗ ನಮ್ಮ ಚಾನಲ್ ಬಗ್ಗೆ ನಾನು ಎಷ್ಟೊಂದ್ ಜನಕ್ಕೆ ಹೇಳ್ತಾ ಇರ್ತೀನಿ, ನಾನು ಮಾಡ್ಬೇಕು ಅಂತಿದ್ದೀನಿ ಮಾಡ್ಬೇಕು. ಓಕೆ, ಸ್ಟಿಲ್ ಯಾವಾಗ ಮಾಡೋದು ಅಂದ್ರೆ ಕಾರ್ಯರೂಪಕ್ಕೆ ಯಾವಾಗ ತರೋದು, ವಿಡಿಯೋಸ್ ಯಾವಾಗ ಮಾಡೋದು, ಯಾವಾಗ ಅಪ್ಲೋಡ್ ಮಾಡೋದು. ಸೊ ಈ ರೀತಿಯಾಗಿ ನಾವು ಯೋಚನೆ ಮಾಡೋದಷ್ಟೇ ಅಲ್ಲ, ಅದನ್ನ ಕಾರ್ಯರೂಪಕ್ಕೆ ತರಬೇಕಾಗತ್ತೆ. ಅಂದ್ರೆ ಕಾರ್ಯರೂಪಕ್ಕೆ ಅಂತ ಬಂದಾಗ ಇದನ್ನ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಅಂತ ಕೂಡ ತಗೊಳ್ಳಬಹುದು. ಅರ್ಥ ಆಯ್ತಾ? ಸೊ ಬನ್ನಿ ನೋಡೋಣ ಯಾವ ರೀತಿ ಟ್ರಾನ್ಸ್ಲೇಷನ್ ಅಂತ. ಇಟ್ ಈಸ್ ಎ ನ್ಯಾಕ್ ಆಫ್ ಸೆನ್ಸಿಂಗ್ ದ ಆಪರ್ಚುನಿಟಿ ವೇರ್ ಅದರ್ಸ್ ಸಿ ಚೋಸ್ ಕಾಂಟ್ರಡಿಕ್ಷನ್ ಅಂಡ್ ಕನ್ಫ್ಯೂಷನ್. ಓಕೆ, ಸೊ ಇಲ್ಲಿ ಒಂದು ತೀರಾ ಚೂರು ದೊಡ್ಡ ದೊಡ್ಡ ವರ್ಡ್ಸ್ ಯೂಸ್ ಆಗಿದೆ. ಕನ್ನಡದಲ್ಲಿ ನಾಲ್ಕು ಲೈನ್ ಇದೆ, ಇಂಗ್ಲಿಷ್ ನಲ್ಲಿ ಎರಡೇ ಲೈನ್ ಇದೆ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಸೇಮ್, ಏನು ಡಿಫ್ರೆನ್ಸ್ ಇಲ್ಲ. ಸೊ ಬನ್ನಿ ನೋಡೋಣ ಯಾವ ರೀತಿ ಅಂತ. ಸೊ ಇಲ್ಲಿ ಚೋಸ್ ಅಂತ ಇದೆ ಅಲ್ವಾ, ಸೊ ಚೋಸ್ ಅಂತ ಅಂದು ಮತ್ತೆ ಕಾಂಟ್ರಡಿಕ್ಷನ್ ಮತ್ತೆ ಕನ್ಫ್ಯೂಷನ್ ಯಾವ ಪದಗಳಿಗೆ ಯೂಸ್ ಆಗಿದೆ? ಇದಕ್ಕೆ. ಕಷ್ಟ ಸಾಧ್ಯ, ಗೊಂದಲಮಯ, ವಿರೋಧಾತ್ಮಕ, ಇದಕ್ಕೇನಾಗಿದೆ? ಅವು ಯೂಸ್ ಆಗಿದೆ. ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು? ಓಕೆ, ಅದಾದ್ಮೇಲೆ ಏನಂತ ಹೇಳ್ತಾ ಇರೋದು ನೋಡ್ಕೊಳ್ಳಿ, ಸೆನ್ಸಿಂಗ್ ದ ಆಪರ್ಚುನಿಟಿ. ಅರ್ಥ ಆಯ್ತಾ ಹೇಳಿದ್ದು? ಸೊ ಅವಕಾಶ ಅಂತಂದ್ರೆ ಏನಂತ ಹೇಳ್ಬಹುದು, ಆಪರ್ಚುನಿಟಿ ಅಂತ ಹೇಳ್ಬಹುದು. ವೇರ್ ಅದರ್ಸ್ ಸಿ, ನಾನ್ ನಿಮ್ಗೆ ಹೇಳಿದೆ ನಿಮ್ಗೆ ಇದೇನಾದ್ರೂ ಕಷ್ಟ ಆಗ್ತಿದೆ ಅಂದ್ರೆ ಯು ಕ್ಯಾನ್ ಗೋ ಫಾರ್ ದಿಸ್. ತುಂಬಾ ಡಿಫಿಕಲ್ಟ್ ಆಗಿರುವಂತದ್ದು ಅಂದ್ರೆ ಕಷ್ಟ ಸಾಧ್ಯ ಅಂತಂದ್ರೆ ಡಿಫಿಕಲ್ಟ್, ಯಾರ ಕೈಲೂ ಆಗದೆ ಇರುವಂತದ್ದು. ಮತ್ತೆ ಗೊಂದಲಮಯ ಅಂದ್ರೆ ಕನ್ಫ್ಯೂಷನ್ ಅಂತೂ ಇದ್ದೇ ಇದೆ. ನೆಕ್ಸ್ಟ್ ವಿರೋಧಾತ್ಮಕ ಅಂತಂದ್ರೆ ಆಪೋಸಿಟ್ ಟು ಮೈ ಥಿಂಕಿಂಗ್, ಈ ರೀತಿ ಕೂಡ ನೀವು ತಗೋಬಹುದು. ಆಪೋಸಿಟ್ ಅಂತ ತಗೋಬಹುದು. ಇದೇ ವರ್ಡ್ಸ್ ತಗೊಂಬೇಕು ಅಂತಿಲ್ಲ, ನಾನ್ ನಿಮ್ಗೆ ಟ್ರಾನ್ಸ್ಲೇಷನ್ ಯಾವ ರೀತಿ ಮಾಡ್ತೀರಾ ಫಸ್ಟ್ ಅರ್ಥ ಮಾಡ್ಕೊಂಡು ಆಮೇಲೆ ಟ್ರಾನ್ಸ್ಲೇಷನ್ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ನಾನ್ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇದೇ ತಗೊಳ್ಬೇಕು ಅಂತೇನು ಇಲ್ಲ. ಇಸ್ ದಿಸ್ ಕ್ಲಿಯರ್ ಗೈಸ್? ಓಕೆ, ಯೆಸ್. ಸೊ ಮುಂದಿನ ನೆಕ್ಸ್ಟ್ ಲೈನ್ಗೆ ಹೋಗ್ತಾ ಇದ್ದೀನಿ ನಾನು. ಉದ್ಯಮಗಾರಿಕೆಯು ಅವಕಾಶಗಳನ್ನು ಅನ್ವೇಷಿಸಿ ಅಥವಾ ಹುಡುಕಿ ನಷ್ಟಗಳನ್ನು ಲೆಕ್ಕಾಚಾರ ಹಾಕಿ ಅದರಿಂದ ಲಾಭ ಪಡೆಯಲು ಒಂದು ಸಾಹಸವನ್ನು ಸ್ಥಾಪಿಸುವುದೇ ಆಗಿದೆ. ಅಗೇನ್ ಏನಿದೆ ನೋಡ್ಕೊಳ್ಳಿ, ಉದ್ಯಮಗಾರಿಕೆ ಅಂತ ಇದೆ. ಸೊ ಉದ್ಯಮಗಾರಿಕೆ ಅಂದ್ರೆ ಏನಂತ ಹೇಳಿದ್ದೀನಿ, ಎಂಟರ್ಪ್ರಿನರ್ಶಿಪ್ ಅಂತ ಹೇಳಿದ್ದೀನಿ, ಕರೆಕ್ಟಾ? ನೆಕ್ಸ್ಟ್ ಅವಕಾಶ, ಈ ಹಿಂದೆ ನೋಡಿದ್ವಿ ಅವಕಾಶ ಅಂದ್ರೆ ಏನ್ ಬರುತ್ತೆ, ಆಪರ್ಚುನಿಟಿ ಬರುತ್ತೆ. ನೆಕ್ಸ್ಟ್ ಅನ್ವೇಷಿಸಿ ಅಥವಾ ಹುಡುಕಿ ನಷ್ಟಗಳನ್ನು ಲೆಕ್ಕಾಚಾರ ಹಾಕಿ ಅಂದ್ರೆ ನಾವು ಏನ್ ಮಾಡ್ತೀವಿ ಅಲ್ಲಿ ಡಿಸ್ಕವರ್ ಮಾಡ್ತೀವಿ, ಏನಾದ್ರೂ ಪ್ರಾಬ್ಲಮ್ ಇದೆಯಾ, ಅಥವಾ ಇವಾಗ ಯಾರಾದ್ರೂ ಬೇರೆಯವ್ರು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅವ್ರ ಹತ್ರ ಕುತ್ಕೊಂಡು ಮಾತಾಡೋದು. ಸೊ ಹಂಗ್ ನೋಡೋದು ಯಾವ ರೀತಿ ನಿಮ್ ಬಿಸ್ನೆಸ್ ಯಾವ ರೀತಿ ಇದೆ, ನಾನ್ ಮಾಡಿದ್ರೆ ಯಾವ ರೀತಿ ಆಗುತ್ತೆ, ಸೊ ನನ್ ಬಜೆಟ್ ಎಷ್ಟು ಹಾಕ್ಬೇಕು, ಸೊ ಈ ರೀತಿಯಾಗಿ ನಾವೇನ್ ಮಾಡ್ಬೇಕು ಲೆಕ್ಕಾಚಾರ ಹಾಕ್ಬೇಕಾಗತ್ತೆ. ಬರೀ ನಾನು ಪ್ರಾಫಿಟ್ ಅಂತ ಯೋಚನೆ ಮಾಡೋಕ್ಕಾಗಲ್ಲ, ಲಾಸ್ ಯೋಚನೆ ಮಾಡ್ಬೇಕು. ಪ್ರಾಫಿಟ್ ಬಂದ್ರೆ ಖುಷಿನೇ, ಅದೇ ಲಾಸ್ ಆದ್ರೆ ನನ್ನ ಹತ್ರ ಇನ್ನೊಂದು ಎಕ್ಸ್ಟ್ರಾ ಐಡಿಯಾ ಇರ್ಬೇಕಲ್ವಾ, ಅದನ್ನೇನಂತ ಹೇಳ್ತೀವಿ, ಲೆಕ್ಕಾಚಾರ ಅಂತ ಹೇಳ್ತೀವಿ. ಅರ್ಥ ಆಗ್ತಾ ಇದೆಯಾ? ಅದರಿಂದ ಲಾಭ ಪಡೆಯಲು ಒಂದು ಸಾಹಸವನ್ನು ಸ್ಥಾಪಿಸುವುದೇ ಆಗಿದೆ. ಸೊ ಬನ್ನಿ ನೋಡೋಣ ಕನ್ವರ್ಷನ್ ಯಾವ ರೀತಿ ಇದೆ ಅಂತ. ಎಂಟರ್ಪ್ರಿನರ್ಶಿಪ್ ಈಸ್ ದ ಆಟಿಟ್ಯೂಡ್ ಆಫ್ ಮೈಂಡ್ ಟು ಸೀಕ್ ಆಪರ್ಚುನಿಟೀಸ್. ಸೊ ಇಲ್ಲಿ ನೋಡ್ಕೊಳ್ಳಿ ಏನಿದೆ ಅಂತ, ಎಂಟರ್ಪ್ರಿನರ್ಶಿಪ್ ಹೇಳಿದೆ, ಅವಕಾಶಗಳು ಅಂತ ಹೇಳಿದೆ, ಆಪರ್ಚುನಿಟೀಸ್ ಅಂತ ಹೇಳಿದೆ, ಅವಕಾಶಗಳನ್ನು ಅನ್ವೇಷಿಸಿ ಮತ್ತು ಹುಡುಕಿ ಅಂತ ಹೇಳಿದ್ದಾರೆ. ಸೀಕ್ ಅಂತ ಅಂದ್ರೆ ಏನಂತ ಹೇಳಬಹುದು, ಹುಡುಕಿ ಅಂತ ಹೇಳಬಹುದು. ಅಂದ್ರೆ ಏನನ್ನಾದ್ರೂ ನಾನು ಹುಡುಕ್ತಾ ಇರ್ತೀನಿ, ಐ ಆಮ್ ಸೀಕಿಂಗ್ ಆಫ್ ಜಾಬ್. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು ಅಂದ್ರೆ ನಾನು ಕೆಲಸನ ಹುಡುಕ್ತಾ ಇದ್ದೀನಿ ಅಂತ ಅರ್ಥ. ಸೊ ಹುಡುಕಿ ಅಂತ ಅಂದ್ರೆ ಏನಾಗುತ್ತೆ, ಸೀಕ್ ಅಂತ ಆಗುತ್ತೆ. ಇಸ್ ದಿಸ್ ಕ್ಲಿಯರ್? ಅದಾದ್ಮೇಲೆ ನೋಡ್ಕೊಳ್ಳಿ ಏನಿದೆ, ನಷ್ಟಗಳನ್ನು, ನಷ್ಟಗಳು ಅಂತ ಅಂದ್ರೆ ಒಂದು ಲಾಸ್ ಅಂತ ಹೇಳಬಹುದು ಅಥವಾ ರಿಸ್ಕ್ ಅಂತ ಹೇಳಬಹುದು, ಎರಡೂ ಕೂಡ ಒಂದೇ. ಲಾಸ್ ಅಂತನಾದ್ರೂ ಹೇಳಬಹುದು ಅಥವಾ ರಿಸ್ಕ್ ಅಂತನಾದ್ರೂ ಹೇಳಬಹುದು. ಲೆಕ್ಕಾಚಾರ ಅಂತ ಅಂದ್ರೆ ಏನಂತ ಹೇಳಬಹುದು,
ಕ್ಯಾಲ್ಕುಲೇಷನ್ ಆರ್ ಕ್ಯಾಲ್ಕುಲೇಟೆಡ್ ಆ ರೀತಿ ಯಾವ ರೀತಿ ಎಲ್ಲಾದರೂ ಉಪಯೋಗಿಸಿ, ಕ್ಯಾಲ್ಕುಲೇಷನ್ ಅಂತನಾದ್ರೂ ಉಪಯೋಗಿಸಿ ಅಥವಾ ಕ್ಯಾಲ್ಕುಲೇಟೆಡ್ ಅಂತನಾದ್ರೂ ಉಪಯೋಗಿಸಿ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಸೊ ಕ್ಯಾಲ್ಕುಲೇಟೆಡ್ ರಿಸ್ಕ್ಸ್ ಅಂಡ್ ಡಿರೈವ್ ಬೆನಿಫಿಟ್ಸ್ ಬೈ ಸೆಟ್ಟಿಂಗ್ ಅಪ್. ಇಲ್ಲಿ ನೋಡ್ಕೊಳ್ಳಿ ಏನಿದೆ, ಡಿರೈವ್ ಬೆನಿಫಿಟ್ಸ್. ಬೆನಿಫಿಟ್ಸ್ ಅಂತ ಅಂದಾಗ ಲಾಭಾನ ನಾನೇನಂತ ಹೇಳಬಹುದು, ಪ್ರಾಫಿಟ್ ಅಂತನಾದ್ರೂ ಹೇಳಬಹುದು, ಅಥವಾ ನಾನಿದನ್ನೇನಂತ ಹೇಳಬಹುದು, ಬೆನಿಫಿಟ್ಸ್ ಅಂತನಾದ್ರೂ ಹೇಳಬಹುದು. ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು? ಇಸ್ ದಿಸ್ ಕ್ಲಿಯರ್? ಓಕೆ. ನಷ್ಟ ಅಂತ ಬಂದಾಗ ನನಗೇನಾದ್ರೂ ನನಗೆ ಲಾಸ್ ಆಗ್ತಾ ಇದೆ ಅಂತ ಅಂದ್ರೆ ನನಗೇನಾಗುತ್ತೆ, ಅದು ರಿಸ್ಕ್. ಯಾಕೆ? ನನ್ನ ಸಾಲ ತೀರಿಸ್ಬೇಕು ಅಥವಾ ನನ್ನ ರಿಸ್ಕ್ನ ಓವರ್ಕಮ್ ಮಾಡಬೇಕು ಅಂತಂದ್ರೆ ದಟ್ ಈಸ್ ಅ ರಿಸ್ಕ್ ಫಾರ್ ಮೀ. ಬಟ್ ಇಲ್ಲೇನಾಗಿದೆ ನೋಡ್ಕೊಳ್ಳಿ, ಪ್ರಾಫಿಟ್, ಎರಡು ಪದಗಳು ಆಪೋಸಿಟ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು? ಸೊ ಇದನ್ನೆಲ್ಲ ಲೆಕ್ಕಾಚಾರ ಹಾಕ್ಬಿಟ್ಟು ಏನ್ ಮಾಡ್ಬೇಕು ಅಂತ ಹೇಳಿದರೆ, ನಾವು ಒಂದು ಬಿಸ್ನೆಸ್ನ ಸ್ಥಾಪಿಸ್ಬೇಕು, ಅದನ್ನೇ ಏನಂತ ಹೇಳ್ತೀವಿ, ಹೊಸ ಪದ ಇದು ತಿರ್ಗಾ ನಿಮ್ಗೆ ಏನಾಗಿದೆ, ವೆಂಚರ್ ಆಗಿದೆ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಸೊ ಇಲ್ಲಿ ಏನನ್ನ ನಾವಿಲ್ಲಿ ಸ್ಥಾಪಿಸ್ಬೇಕು ಅಂತ ಹೇಳಿದರೆ ವೆಂಚರ್ನ ಸ್ಥಾಪಿಸ್ಬೇಕು ಅಂತ. ಬಿಸ್ನೆಸ್ ಅಂದ್ರೂ ಒಂದೇ, ವೆಂಚರ್ ಅಂದ್ರೂ ಒಂದೇ, ಎಂಟರ್ಪ್ರೈಸ್ ಅಂದ್ರೂ ಒಂದೇ, ಎಲ್ಲಾನು ಒಂದೇ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಇದನ್ನೇ ಯೂಸ್ ಮಾಡ್ಬೇಕು ಅಂತಿಲ್ಲ, ನೀವು ಯಾವ್ದಾದ್ರೂ ಯೂಸ್ ಮಾಡಿ. ಸೆಟ್ಟಿಂಗ್ ಅಪ್ಗೆ ಬಿಸ್ನೆಸ್ ಅಂತ ಯೂಸ್ ಮಾಡಿ. ಸಪೋಸ್ ವೆಂಚರ್ ಅನ್ನೋ ಪದ ಸಡನ್ ಆಗಿ ತಲೆಗೆ ಹೋಳಿಲಿಲ್ಲ ಅಂತ ಅಂದ್ರೆ, ಇಲ್ಲ ಅಂತಂದ್ರೆ ಸೆಟ್ಟಿಂಗ್ ಅಪ್ ಸೆಟ್ಟಿಂಗ್ ಅಪ್ ಆನ್ ಎಂಟರ್ಪ್ರೈಸ್ ಅಂತನಾದ್ರೂ ಯೂಸ್ ಮಾಡಿ. ಓಕೆ. ಸೊ ವಿಚ್ ಕಂಪ್ರೈಸಸ್ ಆಫ್ ನ್ಯೂಮರಸ್ ಆಕ್ಟಿವಿಟೀಸ್ ಇನ್ವಾಲ್ವ್ಡ್. ಸೊ ಕಂಪ್ರೈಸಸ್ ಅಂತ ಅಂದ್ರೆ ಅದರಲ್ಲಿ ಇರುತ್ತೆ ಅಂತ, ಅಂದ್ರೆ ಅದ್ರಲ್ಲಿ ಅಷ್ಟು ಕೂಡಿರುತ್ತೆ ಅಂತ. ಏನೇನಿರುತ್ತೆ? ನ್ಯೂಮರಸ್ ಆಕ್ಟಿವಿಟೀಸ್. ನ್ಯೂಮರಸ್ ಆಕ್ಟಿವಿಟೀಸ್ ಅಂದ್ರೆ ಏನು? ಒಂದು ರಿಸ್ಕ್ ನ ಕಂಡುಕೊಳ್ಳೋದಾಗಿರಬಹುದು ಅಥವಾ ಬೆನಿಫಿಟ್ಸ್ ನ ತಗೊಳ್ಳೋದಾಗಿರಬಹುದು. ಇದನ್ನೇನಂತ ಹೇಳಬಹುದು? ಆಕ್ಟಿವಿಟೀಸ್ ಅಂತ ಹೇಳ್ಬಹುದು ಅಥವಾ ಚಟುವಟಿಕೆ ಅಂತ ಹೇಳಬಹುದಾಗಿದೆ. ಓಕೆ. ಸೊ ಈ ರೀತಿಯಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ, ಹೊಸ ಹೊಸ ಪದಗಳನ್ನ ದಿನ ಕಲ್ತಾಗ್ಲಷ್ಟೇ ನೀವು ಟ್ರಾನ್ಸ್ಲೇಷನ್ ಆಫ್ ಸೆಂಟೆನ್ಸಸ್ ಮಾಡೋಕ್ಕಾಗೋದು. ಇಸ್ ದಿಸ್ ಕ್ಲಿಯರ್? ಸೊ ಈ ರೀತಿಯಲ್ಲಿ ನೀವು ಇದನ್ನ ಕಲಿಬೇಕಾಗುತ್ತೆ. ಕ್ಲಿಯರ್? ಓಕೆ. ಎಸ್. ಸೊ ಮುಂದಿನ ಸೆಂಟೆನ್ಸ್ ಕಡೆ ಹೋಗ್ತಾ ಇದ್ದೀನಿ. ಇದು ಒಂದು ತತ್ವಜ್ಞಾನವಾಗಿದ್ದು ಇದು ಒಬ್ಬ ಮನುಷ್ಯನು ಯೋಚಿಸುವ ಮತ್ತು ಪ್ರವರ್ತಿಸುವ ಕಾರ್ಯವಾಗಿದ್ದು ವ್ಯಾಪಾರ ಸಂಸ್ಥೆಗಳಲ್ಲಿ, ಸರಕಾರದಲ್ಲಿ, ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ, ವಿಜ್ಞಾನ ಮತ್ತು ತಾಂತ್ರಿಕತೆಯಲ್ಲಾಗಲಿ, ಬಡತನ ನಿವಾರಣೆಯಲ್ಲಾಗಲಿ ಅಥವಾ ಯಾವುದೇ ಇತರ ಕೆಲಸಗಳಲ್ಲಿ ಕಂಡುಬರುತ್ತದೆ. ಓಕೆ. ಸೊ ನೋಡೋಣ ಬನ್ನಿ ಏನಿದೆ ಅಂತ. ತತ್ವಜ್ಞಾನ. ತತ್ವಜ್ಞಾನ ಅಂತಂದ್ರೆ ನಿಮ್ ಮುಂದೆ ಇವಾಗ ಕಾಣಿಸ್ತಾ ಇದೆ ಏನಂತ ಹೇಳಬಹುದು ನಾನು, ಅದನ್ನ ಫಿಲಾಸಫಿ ಅಂತ ಹೇಳಬಹುದು. ಗೊತ್ತಿದೆ ಅಂತಂದ್ರೆ ಓಕೆ, ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಬರ್ಕೊಳ್ಳಿ, ಮುಂದೆ ಯಾವ್ದಾದ್ರೂ ಒಂದ್ ಕಡೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ತತ್ವಜ್ಞಾನ ಅಂತಂದ್ರೆ ಫಿಲಾಸಫಿ, ನಮ್ಗೆ ಆಲ್ರೆಡಿ ಗೊತ್ತಿದೆ ಇದು ಅಂತಂದ್ರೆ ನಾನು ಮಾತಾಡ್ತಾ ಇರೋದು ಎಂಟರ್ಪ್ರಿನರ್ಶಿಪ್ ಬಗ್ಗೆನೆ. ಓಕೆ. ಉದ್ಯಮಗಾರಿಕೆ. ಸೊ ಅಲ್ಲಿ ಎಂಟರ್ಪ್ರಿನರ್ಶಿಪ್ ತೀರಾ ರಿಪೀಟ್ ಆಗಿದೆ, ಸೊ ಹಾಗಾಗಿ ಅದನ್ನ ತಗೊಂಡಿಲ್ಲ ನಾನು. ಇನ್ನೇನು ಹೇಳಿದ್ರೆ ಮುಂದೆ ಹೋಗ್ತಾ ಇದೀನಿ ನೋಡ್ಕೊಳ್ಳಿ. ಇದು ಒಬ್ಬ ಮನುಷ್ಯನು ಯೋಚಿಸುವ, ಯೋಚಿಸುವ ಅಂದ್ರೆ ಥಿಂಕಿಂಗ್, ಥಿಂಕ್ ಮಾಡೋದನ್ನ ಯೋಚಿಸುವ ಅಂತ ಹೇಳ್ತೀವಿ. ಅರ್ಥ ಆಗ್ತಾ ಇದೆ ಇಲ್ಲಿದೆ ನೋಡಿ. ಒನ್ ಹೂ ಥಿಂಕ್ಸ್ ಅಂದ್ರೆ ಯೋಚನೆ ಮಾಡುವ, ಮತ್ತು ಪ್ರವರ್ತಿಸುವ ಅಂದ್ರೆ, ಪ್ರವರ್ತಿಸುವ ಅಂತಂದ್ರೆ ಆಕ್ಷನ್ ತೋರಿಸೋದು. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಇವಾಗ ನಾನು ಏನಾದ್ರೂ ನಿಮ್ಗೆ ಇವಾಗ ವಿಡಿಯೋ ಮಾಡಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ಇದನ್ನೇನಂತ ಹೇಳಬಹುದು, ಪ್ರವರ್ತಿಸುವ ಅಥವಾ ಆಕ್ಷನ್ ಅಥವಾ ಆಕ್ಟ್ ಅಂತ ಹೇಳಬಹುದು. ಓಕೆ. ಕಾರ್ಯವಾಗಿದ್ದು ವ್ಯಾಪಾರ ಸಂಸ್ಥೆಗಳಲ್ಲಿ. ಸೊ ಎಲ್ಲೆಲ್ಲಿ ಅಂತ ಹೇಳ್ತಾ ಇದ್ದಾರೆ. ವ್ಯಾಪಾರ ಸಂಸ್ಥೆಗಳು ಅಂತ ಅಂದ್ರೆ ಬಿಸ್ನೆಸ್. ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು? ಸೊ ವ್ಯಾಪಾರ ಸಂಸ್ಥೆಗಳು ಅಂತ ಅಂದ್ರೆ ಏನಂತ ಹೇಳಬಹುದು ನಾನು? ಬಿಸ್ನೆಸ್ ಅಂತ ಹೇಳಬಹುದು. ಓಕೆ. ನೆಕ್ಸ್ಟ್, ಸರಕಾರದಲ್ಲಿ ಅಂತ ಬಂದಾಗ ಏನಂತ ಹೇಳಬಹುದು ನಾನು ಇದನ್ನ? ಗವರ್ನಮೆಂಟ್ ಅಂತ ಹೇಳಬಹುದು. ಓಕೆ. ನೆಕ್ಸ್ಟ್, ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಅಂತ ಹೇಳಿದ್ದಾರೆ. ಇದನ್ನೇನಂತ ಹೇಳಬಹುದು ನಾನು? ಎಜುಕೇಷನಲ್ ಫೀಲ್ಡ್ ಅಂತ ಹೇಳಬಹುದು, ಅಥವಾ ಫೀಲ್ಡ್ ಆಫ್ ಎಜುಕೇಷನ್, ಎರಡು ಕೂಡ ಒಂದೇ. ಎಜುಕೇಷನಲ್ ಫೀಲ್ಡ್ ಅಂತ ಹೇಳಬಹುದು. ಮತ್ತೆ ತಿರ್ಗಾ ಏನಂತ ಹೇಳಬಹುದು ನೋಡಿ ಇದನ್ನ? ವಿಜ್ಞಾನ ಅಂತ ಹೇಳಬಹುದು. ಸೊ ವಿಜ್ಞಾನ ಅಂತಂದ್ರೆ ಏನ್ ಬರುತ್ತೆ? ಸೈನ್ಸ್ ಬರುತ್ತೆ. ಓಕೆ. ನೆಕ್ಸ್ಟ್ ನೋಡ್ಕೊಳ್ಳಿ ಏನಿದೆ? ತಂತ್ರಜ್ಞಾನ ಅಂತ ಇದೆ. ಸೊ ತಂತ್ರಜ್ಞಾನ, ಸಾರಿ, ತಾಂತ್ರಿಕತೆ ಅಂತ ಇದೆ. ತಾಂತ್ರಿಕತೆ ಅಂದ್ರೆ ಏನಂತ ಹೇಳಬಹುದು? ಟೆಕ್ನಾಲಜಿ ಅಂತ ಹೇಳಬಹುದು. ಕಾನ್ಸೆಪ್ಟ್ ಕ್ಲಿಯರಾ? ಅರ್ಥ ಆಯ್ತಾ ಹೇಳಿದ್ದು? ಸೊ ಇದನ್ನೆಲ್ಲ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಅಥವಾ ಇನ್ನೊಂದು ಹೇಳಿದ್ದಾರೆ ಕೊನೆಯದಾಗಿ ಯಾವುದು, ಬಡತನ ನಿವಾರಣೆ ಅಂದ್ರೆ
ಇಲ್ಲಿ ಎಲಿಮಿನೇಷನ್ ಆಫ್ ಪಾವರ್ಟಿ ಅಂತ ಹೇಳಬಹುದು. ಇದನ್ನ ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು. ಸೊ ಇಲ್ಲಿ ಎಲಿವೇಷನ್ ಅಂತ ಇದೆ, ಇದನ್ನ ನೀವು ಎಲಿಮಿನೇಷನ್ ಅಥವಾ ಎರಾಡಿಕೇಶನ್ ಎರಡೂ ಕೂಡ ಒಂದೇ ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು. ಸೊ ಇದನ್ನಾದ್ರೂ ತಗೊಳ್ಬಹುದು, ಇಲ್ಲ ಅಂತಂದ್ರೆ ಎರಾಡಿಕೇಶನ್ ಇದನ್ನಾದ್ರೂ ತಗೊಳ್ಳಿ, ಎರಡೂ ಕೂಡ ಒಂದೇ ಆಗುತ್ತೆ. ಇಸ್ ದಿಸ್ ಕ್ಲಿಯರ್? ಅಂದ್ರೆ ಅದನ್ನ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಹೊರಗಡೆ ಹಾಕ್ತಾ ಇದೀವಿ. ಯಾವ್ದ್ರ ಮುಖಾಂತರ? ಬಿಸ್ನೆಸ್ ನ ಮುಖಾಂತರ. ಇವಾಗ ನಾನು ಬಿಸ್ನೆಸ್ ಏನಾದ್ರೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಅದು ಎಲ್ಲೆಲ್ಲಿ ವರ್ಕ್ ಆಗುತ್ತೆ ನನ್ನ ಬಿಸ್ನೆಸ್ ಅನ್ನೋದು. ಒಂದು ವ್ಯಾಪಾರ ಬಿಸ್ನೆಸ್ ಗಳಲ್ಲಿ, ಬೇರೆಯವರ ಬಿಸ್ನೆಸ್ ಗಳಲ್ಲಿ ಹೆಲ್ಪ್ ಆಗಬಹುದು, ಗೌರ್ಮೆಂಟ್ಗೆ ನಮ್ಮ ಬಿಸ್ನೆಸ್ ಇಂದ ಹೆಲ್ಪ್ ಆಗಬಹುದು, ಮತ್ತೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಆಗಬಹುದು, ಸೈನ್ಸ್ ರಿಲೇಟೆಡ್ ಅವ್ರಿಗೆ ಹೆಲ್ಪ್ ಆಗುತ್ತೆ, ತಂತ್ರಜ್ಞಾನ ಇದೆಲ್ಲ, ಮತ್ತೆ ಬಡತನ ನಿವಾರಣೆಗೆ ಇದೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು. ಎಂಟರ್ಪ್ರಿನರ್ಶಿಪ್ ಈಸ್ ಅ ಫಿಲಾಸಫಿ. ಇಟ್ ಈಸ್ ದ ವೇ ಒನ್ ಥಿಂಗ್ಸ್, ಒನ್ ಆಕ್ಟ್ಸ್ ಅಂಡ್ ದೇರ್ ಫೋರ್ ಇನ್ ಕ್ಯಾನ್ ಎಕ್ಸಿಸ್ಟ್ ಇನ್ ಮೆನಿ ಸಿಚುಯೇಷನ್ಸ್. ಲೆಟ್ ಇಟ್ ಬಿ ಇನ್ ಬಿಸ್ನೆಸ್ ಆರ್ ಗವರ್ನಮೆಂಟ್ ಆರ್ ಇನ್ ದ ಫೀಲ್ಡ್ ಆಫ್ ಎಜುಕೇಷನ್, ಸೈನ್ಸ್ ಅಂಡ್ ಟೆಕ್ನಾಲಜಿ ಆರ್ ಪಾವರ್ಟಿ ಎಲಿವೇಷನ್ ಆರ್ ಎನಿ ಅದರ್ಸ್. ಅಂದ್ರೆ ನಾನು ಎಲ್ಲೆಲ್ಲಿ ಬಿಸ್ನೆಸ್ ಮಾಡಬಹುದು, ಎಲ್ಲೆಲ್ಲಿ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ನಿಮ್ಗೆ ಹೇಳಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ಓಕೆ ಗೈಸ್, ಓಕೆ ಗೈಸ್, ಇವತ್ತು ನಾನು ನಿಮಗೆ ಹೇಳ್ಕೊಟ್ಟಿರೋಂಥ ಮಾಹಿತಿ ಅಥವಾ ಕೊಟ್ಟಿರೋಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ, ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.